ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಕ್ಕಿ ಚೆಟ್ಟಿ, ಎಲ್ರಿಗೂ ಫಿಲ್ಮಿ ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ನಾನು ಇವಾಗ ಈ ವಿಡಿಯೋದಲ್ಲಿ ಯಜಮಾನ ಚಿತ್ರದ ಟ್ರೇಲರು ರೆಕಾರ್ಡ್ ಮೇಲೆ ರೆಕಾರ್ಡನ್ನು ಮಾಡ್ತಾ ಇದ್ದೆ. ಸೊ ಅದೇನೇನು ರೆಕಾರ್ಡ್ ಮಾಡಿದೆ ಅಂತ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆವರೆಗೂ ನೋಡ್ತಾ ಇರಿ, ಆ್ಯಂಡ್ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಎಸ್, ಯಜಮಾನ ಟ್ರೇಲರ್ ಬಂದು ತುಂಬಾ ದೊಡ್ಡ ರೆಕಾರ್ಡನ್ನು ಮಾಡಿದೆ ಅಂತ ಹೇಳ್ಬೋದು. ಅದೇನಪ್ಪ ಅಂತಂದರೆ 24 hoursಲ್ಲಿ 10 million ಪ್ಲಸ್ ವ್ಯೂಸನ್ನು ಆಗಿದೆ. ಆ್ಯಂಡ್ ಈ ಹಿಂದೆ KGFನ ರೆಕಾರ್ಡ್ ಇತ್ತು 24 hoursಗೆ 5.3 million ವ್ಯೂಸು. ಸೊ ಈಗ ಯಜಮಾನ ಅದನ್ನು ಬ್ರೇಕ್ ಮಾಡಿದೆ. ಸೊ ಸ್ವಲ್ಪ ಜನ ರಿಯಲ್ ಟೈಮ್ ವ್ಯೂಸ್ನ ಕನ್ಸಿಡರ್ ಮಾಡಿಲ್ಲ ಅಂತಂದ್ರೂ, ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ನೋಡಿದಾಗ ಯಜಮಾನ ಚಿತ್ರದ ಟ್ರೇಲರ್ ಬಂದು 6 million ವ್ಯೂಸ್ ಆಗಿತ್ತು. ಸೊ ಅದರದ್ದು ಸ್ಕ್ರೀನ್ಶಾಟ್ ಸಹ ಇದೆ, ಬೇಕಾದರೆ ಅದನ್ನು ಇಲ್ಲಿ ಹಾಕ್ತೀನಿ, ನೋಡ್ಬೋದು. ಆ್ಯಂಡ್ ಇದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು, ಯಾಕಂದರೆ ಈಗ ರೆಕಾರ್ಡ್ ಬ್ರೇಕ್ ಆಗಿದೆ. ಆ್ಯಂಡ್ ಯಜಮಾನ ಟ್ರೇಲರ್ ಬಂದು ರೆಕಾರ್ಡ್ನ ಬ್ರೇಕ್ ಮಾಡಿದೆ. ಸೊ ಇದನ್ನು ಸ್ಪೋರ್ಟಿವಾಗಿ ತೊಗೊಳ್ಳಿ. ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡೋಕೆ ಹೋಗಬೇಡಿ, ಫೇಕು ರೆಕಾರ್ಡ್ ಬ್ರೇಕ್ ಮಾಡಿಲ್ಲ ಅಂತ. ಡೆಫಿನೆಟ್ಟಾಗಿ ರೆಕಾರ್ಡ್ನ ಬ್ರೇಕ್ ಮಾಡಿದೆ. ಆ್ಯಂಡ್ ಈಗ ರಿಯಲ್ ಟೈಮ್ ವ್ಯೂಸ್ ಬಂದುಬಿಟ್ಟು 24 hoursಗೆ 10 million ಪ್ಲಸ್ ವ್ಯೂಸ್ ಆಗಿದೆ. ಸೊ ಅದು ಸ್ವಲ್ಪ ಅಪ್ಡೇಟ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಏನು ಅಂತ. ಆ್ಯಂಡ್ ತುಂಬಾ ದೊಡ್ಡ ಮಟ್ಟದಲ್ಲಿ ಯಜಮಾನ ಟ್ರೈಲರ್ ರೆಕಾರ್ಡನ್ನು ಮಾಡ್ತಾ ಇದೆ. ಆ್ಯಂಡ್ ಇದಕ್ಕೆ ದರ್ಶನ್ ಸರ್ ಅವರ ಫ್ಯಾನ್ಸ್ ಅಲ್ದಿರ ಎಲ್ಲ ಹೀರೋಗಳ ಫ್ಯಾನ್ಸ್ ಸಹ ಸಪೋರ್ಟ್ ಮಾಡ್ತಾಯಿದ್ದಾರೆ ನಮ್ಮ ಇಂಡಸ್ಟ್ರಿ ಬೆಳೀಲಿ ಅಂತ. ಅದರಲ್ಲಿ ಮೇಜರ್ ಪಾರ್ಟು ದರ್ಶನ್ ಸರ್ ಅವರ ಫ್ಯಾನ್ಸ್ದು ಥರ ಡೆವಲಪ್ಮೆಂಟ್ ನೋಡ್ತಾಯಿದ್ರೆ ತುಂಬಾ ಖುಷಿಯಾಗುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ ಹೇಳಬೇಕಂದ್ರೆ, ಯಜಮಾನ ಟ್ರೈಲರ್ ಬಂದು ಇಡೀ ಇಂಡಿಯಾದಲ್ಲೇ ನಂಬರ್ 1 ಟ್ರೆಂಡಿಂಗಲ್ಲಿದೆ. ಆ್ಯಂಡ್ ವರ್ಲ್ಡ್ ವೈಡಲ್ಲಿ 8ನೇ ಪ್ಲೇಸಲ್ಲಿ ಟ್ರೆಂಡಿಂಗಲ್ಲಿದೆ. ಇದು ತುಂಬಾ ಖುಷಿಯಾದ ವಿಚಾರ ಅಂತ ಹೇಳ್ಬೋದು. ಸೊ ಡೇ ಬೈ ಡೇ ನಮ್ಮ ಸ್ಯಾಂಡಲ್ವುಡ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾಯಿದೆ, ಇದನ್ನು ನೋಡಿ ತುಂಬಾ ಖುಷಿಯಾಗುತ್ತೆ. ಆ್ಯಂಡ್ ಎಲ್ಲ ಕನ್ನಡ ಮೂವಿಗಳಿಗೆ ಇದೇ ರೀತಿ ಸಪೋರ್ಟ್ ಇರಲಿ. ಸೊ ನೆಕ್ಸ್ಟು KGF 2 ಬರ್ತಾಯಿದೆ, ಆ್ಯಂಡ್ ಯುವರತ್ನ ಬರ್ತಾಯಿದೆ, ಪೈಲ್ವಾನ್ ಬರ್ತಾಯಿದೆ. ಸೊ ಇದು ಸಹ ತುಂಬಾ ದೊಡ್ಡ ರೆಕಾರ್ಡ್ ಮಾಡಲಿ, ಆ್ಯಂಡ್ ತುಂಬಾ ಒಳ್ಳೆ ವ್ಯೂಸ್ನ ತಗೊಳ್ಳಿ, ಆವಾಗ ಇಂಡಸ್ಟ್ರಿ ಇನ್ನೂ ಬೆಳೆಯುತ್ತೆ, ಆ್ಯಂಡ್ ಹೆಲ್ತಿ ಕಾಂಪಿಟೇಷನ್ಸ್ ಇರುತ್ತೆ. ಸೊ ಇದಿಷ್ಟು ಹೇಳ್ತಾ ವಿಡಿಯೋಲ್ಲಿ ಏನು ಮಾಡ್ತಾಯಿದ್ದೀನಿ. ಆ್ಯಂಡ್ ಮತ್ತೆ ನಾನು ನಿಮ್ಮ ಮುಂದಿನ ವಿಡಿಯೋದಲ್ಲಿ ಬಿಟ್ಟಾಕ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಆ್ಯಂಡ್ ಮರೆಯದೇ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಬಾಯ್ ಬಾಯ್.